ನೀವು ನಮ್ಮ ಮಂಡ್ಯವರು, ನಾನು ಮಂಡ್ಯದವರು ಬೆಸಿಗೆ ಹೇಳಿ, ಹಾಗಾಗಿ ನಿಮ್ಮ ಮಂಡ್ಯ ಅಂತ ಕೇಳಂಗಿಲ್ಲ, ನಮ್ಮ ಮಂಡ್ಯ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಏನಾರ ಯುವಕರಿಗೆ ಒಂದು ಉದ್ಯೋಗ ಅವಕಾಶಗಳನ್ನ ಎಷ್ಟು ಸಾಧ್ಯ ಆಗಿರುತ್ತೆ ಅಷ್ಟು ಮಾಡಬೇಕು ಅಂತ. ಮಹಿಳೆಯರು ಇಲ್ಲಿಂದ ಗಾರ್ಮೆಂಟ್ರಿಗೆ ಹೋಗ್ತಾರೆ, ಅವ್ರಿಗೆ ಏನಾರು ಒಂದಷ್ಟು ಮಾಡಬೇಕು ಅಂತ. ಯಾಕೋ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಬರ್ತಾ ಇಲ್ಲ, ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಜಾಗ ಇದೆ, ಅವ್ರು ತೊಗೊಂಡವನು ಇನ್ವೆಸ್ಟ್ ಮಾಡೋನು 4 ಕೋಟಿ, ಆದರೆ ಅವ್ನು ಕಟ್ಟಕ್ಕೆ ಅಡಿ ಇಲ್ಲ ಸಾಯಿ ಗಾರ್ಮೆಂಟ್ಸ್. ಅದೇ ಥರ ಒಂದಷ್ಟು ಮಾಡಬೇಕು. ಬಟ್ ಆದರೆ ವಿದ್ಯುತ್ ಇಲಾಖೆನಲ್ಲಿ 400 KV ಮಾಡಿದ್ರೆ ಇನ್ನೊಂದು 50 ವರ್ಷ ಯಾವ ಸಮಸ್ಯೆನೂ ಬರಲ್ಲ ಅಂತ, ಅದನ್ನು ಮಾಡಬೇಕು ಅಂತ. ಎಜುಕೇಷನ್ ಮಾಡಬೇಕು ಅಂತ, ಒಂದು ಸ್ವಲ್ಪ CSR ಪಂಡು ಅದು ಇದು ತಂದು ಸ್ವಲ್ಪ ಎಜುಕೇಷನ್ ಅದನ್ನ ಇಂಪ್ರೂವ್ ಮಾಡಬೇಕು. ಮತ್ತು ಕಮ್ಯುನಿಕೇಷನ್, ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್, ಜಿಲ್ಲಾ ಹೆಡ್ ಕ್ವಾರ್ಟರ್ನಿಂದ ಹೊರಗಡೆ ಜಿಲ್ಲೆಗೆ, ಹೊರಗಡೆ ತಾಲೂಕು, ಒಳ್ಳೆಯ ರಸ್ತೆ ಮಾಡಿ, ನೀರಾವರಿ ಯೋಜನೆಯನ್ನು ಸಂಪೂರ್ಣವಾದಂಥ ಆಧುನೀಕರಣ ಮಾಡಿ ಥೈಲ್ಯಾಂಡ್ವರೆಗೂ ನೀರು ಹೋಗಬೇಕು ಅಂತ. ವಿಶ್ವವಿದ್ಯಾನಿಲಯ ಮಾಡೋದ್ರಿಂದ ಒಳ್ಳೆ ತಳಿ ಕೊಡಬೇಕು, ಈ ಭೂಮಿಲಿ ಯಾವ್ದು ಬೆಳಿಬೇಕು, ಕಡಿಮೆ ನೀರಿದ್ದಾಗ ಯಾವ್ದು ಬೆಳಿಬೇಕು, ಕಡಿಮೆ ಟೈಮ್ನಲ್ಲಿ ಯಾವ್ದು, ಕಡಿಮೆ ಖರ್ಚಿನಲ್ಲಿ ಅವರ ಆರ್ಥಿಕ ಯಾವಾಗ ಸಬಲೀಕರಣ, ಮತ್ತು ಮೌಲ್ಯವರ್ಧನೆ ಆಗಬೇಕು, ಮಾರ್ಕೆಟ್ ಸಿಕ್ಕ. ಸೊ ತಕ್ಷಣ ಬೆಳೆದಂಥ ರೈತರು ಮಾರ್ಕೆಟ್ಗೆ ಹೋಗ್ಬೇಕು, ಅದನ್ನು ಇಟ್ಕೊಂಡು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಇಡಬೇಕು ದುಡ್ಡು ಜಾಸ್ತಿ. ಈ ಥರದ್ದೆಲ್ಲ ಮಾಡಬೇಕು ಅಂದರೆ ಯೂನಿವರ್ಸಿಟಿ ಇದ್ದರೆ ಜನ ಯೂನಿವರ್ಸಿಟಿ ಮುಂದೆ ಹೋಗಿ ಬರ್ತಾರೆ. ಸೊ ಯುವಕರಿಗೆ, ಮಹಿಳೆಯರಿಗೆ, ಎಲ್ಲ ವರ್ಗದ ಜನಕ್ಕೆ ಬದುಕಿನ ಕಟ್ಕೊಡ್ಬೇಕು, ಎಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆಗಿ ಮಂಡ್ಯ ಸಿಟಿ ಸ್ವಲ್ಪ ಮಾಡ್ರೇಷನ್ ಆಗಿ. ಎಸ್ ಎಂ ಕೃಷ್ಣವ್ರು ಸಿಂಗಾಪುರ್ ಮಾಡ್ತೀನಿ ಬೆಂಗಳೂರು ಅಂದ್ರೆ ನನಗೆ ಸಿಂಗಾಪುರ್ ಮಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ಆದರೆ ಒಂದಷ್ಟು ಮಂಡ್ಯನ, ಮಂಡ್ಯ ಸಿಟಿನ ಸ್ವಲ್ಪ ಇಂಪ್ರೂವ್ ಮಾಡಿ, ನನ್ನ ಆಸೆ ಇಷ್ಟು. ಎಲ್ಲ ತಾಲೂಕು ವಿದ್ಯಾರ್ಥಿಗಳು, ಮಹಿಳೆಯರು, ಎಲ್ರಿಗೂ ಅನುಕೂಲ ಆಗೋ ರೀತಿ ಒಂದು ಕನಸು ಕಂಡಿದ್ದೀವಿ. ಸಾರಿಗೆ ಸಚಿವರಾದಾಗ ಮಂಡ್ಯಾಗ 4 ಎಕ್ಸ್ಟ್ರಾ ಡಿಪೋ ತಂದ್ರಿ, ಮಂಡ್ಯ ವಿಭಾಗ ಮಾಡಿದ್ರಿ, ಎಲ್ಲವನ್ನು ಕೂಡ ಡೆವಲಪ್ ಮಾಡಿದ್ರಿ. ಮಂಡ್ಯ ಮೆಡಿಕಲ್ ಕಾಲೇಜ್ಗೆ ನಿಮ್ದೇ ಆದಂತ ದೊಡ್ಡ ಕೊಡುಗೆ ಇದೆ. ಮಂಡ್ಯಕ್ಕೆ ಬಂದಾಗ ದೊಡ್ಡ ಕಟ್ಟಡ ಕಾಣದ ನಮಗೆ ಮೆಡಿಕಲ್ ಕಾಲೇಜು, ಅವೆಲ್ಲವೂ ಮಾಡಿದ್ರಿ. ಈ ಕನಸಿನ ಮಂಡ್ಯ ಹೇಗೆ ಅಂತ ಕೇಳಿದ್ರಿ, ಇದು ಸಕಾರ ಆಗ್ಲಿ. ಯಾಕಂದ್ರೆ ಒಬ್ಬ ಮಂಡ್ಯದ ಪ್ರಜೆಯಾಗಿ ನಾನು ಇವೆಲ್ಲ ಆಗ್ಲಪ್ಪ ನಮ್ಮ ಮೂರು ಉದ್ದಾರ ಆಗ್ಲಿ ಅಂತ ಬಯಸಬಹುದು. ಬಟ್ ಅಗೇನ್ ಕಡೆ ಅಂತ ರಾಜಕಾರಣ, ಈ ಇಂಟರ್ವ್ಯೂ ಕಡೆವರೆಗೂ ನೋಡಿದವ್ರಿಗೆ ಪ್ರಶ್ನೆ ಏನು ಉಳಿದಿರಲ್ಲ, ಇಲ್ಲಿ ಕುತೂಹಲ ಇರುತ್ತೆ. ಸೊ ಹಾಗಾಗಿ ನನಗೂ ಆ ಕುತೂಹಲ ಪ್ರಶ್ನೆ ಕೇಳ್ತೀರಿ, ಈ ಚುನಾವಣಾ ಫಲಿತಾಂಶ ನನ್ನ ಜನ ಕೈ ಬಿಡಲ್ಲ, ಕೈ ಬಿಡಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಸರ್, ಸ್ಟಾರ್ ಚಂದ್ರವನ್ನ ವೆಂಕಟರಮಣೇಗೌಡನ ಲೋಕಸಭೆ ಕಳಿಸ್ತಾರೆ ಜೂನ್ 4 100 ಅಷ್ಟು ನನ್ನ ನಂಬಿಕೆ. ನನ್ನ ಜೊತೆನಲ್ಲಿ ನರೇಂದ್ರ ಸ್ವಾಮಿ ಆದಿಯಾಗಿ 8 ಕ್ಷೇತ್ರದ ಶಾಸಕರು ಸೇರಿ 7 ಶಾಸಕರು ಉದಯ್ ಹೇಳ್ತೀನಿ, ದರ್ಶನ್ ರೈಸಿಂದ ಕೆಆರ್ಪೇಟೆನಲ್ಲಿ ಮಾಜಿ ಶಾಸಕರು ಇರ್ಬೋದು, ಚಂದ್ರಶೇಖರು, ಪ್ರಕಾಶು, ಇತ್ತೀಚೆಗೆ ಕೃಷ್ಣವ್ರ ಗುಂಪಿನ ಎಲ್ಲರೂ ಸೇರ್ಪಡೆ ಇರ್ಬೋದು, ಸಾಕಷ್ಟು ಜನ ಸೆಕೆಂಡ್ ಲೈನ್ ಲೀಡರ್ಗಳಿರ್ಬೋದು, ಗಟ್ಟಿಯಾಗಿ ನಿಲ್ತಾ ಇದ್ದಾರೆ. ಅಷ್ಟಿಟ್ಟಲ್ರಿ, ನನಗೆ ಬ್ಯಾಕ್ ಪೇನು, ಸೊಂಟ ನೋವು, ಆರೋಗ್ಯ ನಾನು ಲೆಕ್ಕಿಸ್ತಾ ಇಲ್ಲ. ಇವರೆಲ್ಲರ ಪ್ರೀತಿ ಮುಂದೆ ನನಗೇನೂ ಕಾಣ್ತಾನೇ ಇಲ್ಲ. ಒಬ್ಬ ನರೇಂದ್ರ ಸ್ವಾಮಿನೂ ಸೀನಿಯರ್ ಲೀಡ್ರು, ಬಾಬುನು 4 ಸಲ MLA ಆಗಿದ್ದಾನೆ, ಉದಯಗೌಡನು ಬಂದು MLA ಆಗಿದ್ದಾನೆ 26,000 ಇಡಲಿ. ಇಷ್ಟು ಜನ ಎಲ್ಲ ನನಗೆ ನನ್ನ ಜೊತೆ ಸಾಥ್ ಕೊಡ್ತಾರಲ್ರಿ, ಇದೇನು ಕಡಿಮೆನಾ? ಆಮೇಲೆ ಒಬ್ಬ ಕಾರ್ಯಕರ್ತ ನನ್ನ ಹತ್ರ ಏನು ಅಪೇಕ್ಷೆ ಪಡಲ್ಲ, ಒಬ್ಬ ಜನ ಎಲ್ಲೂ ನಾನು ನೆಗೆಟಿವ್ ಮಾತಾಡ್ತಾ ಇಲ್ಲ. ಸೊ ಇವತ್ತೆಲ್ಲ ನಿಂತಿದ್ದಾರೆ, ಹಾಗಾಗಿ ಅವರೆಲ್ಲರ ಸಹಕಾರದಿಂದ 100ಕ್ಕೆ 100 ವೆಂಕಟರಮಣೇಗೌಡ ಇದ್ದ ಲೋಕಸಭೆಗೆ ಹೋಗ್ತಕ್ಕಂಥದ್ದು ಯಾರೂ ಹಿಡೀಲಿಕ್ಕೆ ಸಾಧ್ಯ ಇಲ್ಲ, ಜನರ ಆಶೀರ್ವಾದ ಇದೆ. ಮಂಡ್ಯ ಮತದಾರರಿಗೆ ಏನು ಸಂದೇಶ ಕೊಡ್ತೀನಿ? ನಾನು ಹೇಳಿದ್ನಲ್ಲ, ಮಂಡ್ಯ ಮತದಾರರಿಗೆ ನಾನು 94ರಿಂದ ಇಲ್ಲಿವರೆಗೆ 2 ಸಾಲಿ ಸೋಲ್ ಬಿಟ್ಟರೆ, ಸೋತಾಗ ನನ್ನ ಜೊತೆನಲ್ಲಿ ಕಷ್ಟದಲ್ಲಿ ನಿಂತಿರ್ತಕ್ಕಂಥವ್ರು ಇಡೀ ಜಿಲ್ಲೆ ಜನ. ನನ್ನ ಸೋಲು ಇಲ್ಲಿಂದನೇ ಆಗಿರ್ಬೋದು, ನಾಗಮಲ್ಲಿಂದ, ಆದರೆ ಇಡೀ ಜಿಲ್ಲೆ ಜನ ನನ್ನ ಸೋಲಿನ ಜೊತೆಯಲ್ಲಿ ನಿಂತಿದ್ದಾರೆ. ಮತ್ತೆ ಪಾರ್ಲಿಮೆಂಟ್ ಕಳಿಸ್ತಾರೋ ಅವರೇನೆ ನನ್ನ ಸೋತಾಗ. ಸೊ ಇಡೀ ಜಿಲ್ಲೆ ಜನ ನಿಂತಿದ್ದಾರೆ, ನಾಗಮಂಗಲ ಸೋಲಬಾರ್ದಾಯಿತು ಅಂತ ಇಡೀ ಜಿಲ್ಲೆ ಜನ. ಇವತ್ತು ನನಗೆ ಯಾರೂ ಸಹ ಇಡೀ ರಾಜ್ಯದಲ್ಲಿ 50,000 ಸೋತಾಗ
ಈ ಜಿಲ್ಲೆನಲ್ಲಿ ಮತ್ತೆ ರಾಜಕಾರಣಕ್ಕೆ ಇವ್ರಿಗೆ ಬರೋಕ್ಕಾಗಲ್ಲ ಅಂದಾಗ ಮತ್ತೆ ಗೆಲ್ಲಿಸಿ ಕೃಷಿ ಸಚಿವನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ವೇಣುಗೋಪಾಲ ಸುಜಾವಾಲ ಸೊ ಇವತ್ತು ಆ ಸೇವೆ ಮಾಡ್ತಾ ಇದ್ದೀನಿ. ನನಗೊಂದು ಆಸೆ ಇದೆ, 4 ವರ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಪರಿಪೂರ್ಣವಾಗಿ 4 ವರ್ಷದ ನಾನು ಅಭಿವೃದ್ಧಿ ಮಾಡಿದೆ, 4ನೇ ವರ್ಷ ಚುನಾವಣೆಗೆ ಹೋಗ್ತೀನಲ್ಲ, ಎಲ್ಲರೂ ಎಡುವುದ್ರೆ ಅವರ ಶಿಕ್ಷೆಗೆ ನಾನು ಬದ್ಧನಾಗಿದ್ದೆ. ಗ್ಯಾರಂಟಿ ಕೈ ಹಿಡಿಯುತ್ತೆ 100% ಗ್ಯಾರಂಟಿ ಗೆಲ್ತೀರಿ, ಗ್ಯಾರಂಟಿ ಗೆಲ್ತೀನಿ, ಅಭಿವೃದ್ಧಿ ಗ್ಯಾರಂಟಿ 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 ಕಾಂಗ್ರೆಸ್ನ ಶಕ್ತಿ ಅಭಿವೃದ್ಧಿಗೂ ಮಾಡ್ತೀನಿ.